ನಾವು ಪಿತೃಪಕ್ಷ ಆಚರಣೆ ಮಾಡ್ಬೇಕಾ ಬೇಡ್ವಾ, ಅಥವಾ ಪಿತೃಗಳಿಗೆ ಯಾವ ರೀತಿ ನಾವು ಶಾಂತಿನ ಮಾಡ್ಬೇಕು ಅಂದ್ರೆ ಸಾಕಷ್ಟು ಗೊಂದಲಗಳು ನಿಮ್ ತಲೆಯಲ್ಲಿ ಇರ್ತದೆ. ಅಂದ್ರೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದು ಒಂದಷ್ಟು ಗೊಂದಲಗಳು ನಿಮ್ಮಲ್ಲಿ ಇರ್ತದೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಅವೆಲ್ಲ ಒಂದು ಗೊಂದಲಗಳಿಗೆ ಒಂದಷ್ಟು ಸೊಲ್ಯೂಷನ್ಸ್ ನ ಕೊಡೋಣ ಅಂತೇಳಿ ಈ ಎಪಿಸೋಡ್ ನ ಮಾಡ್ತಾ ಇದ್ದೀನಿ. ಅಭಿವೃದ್ಧಿ ಲೈಫ್ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಮೊದಲಿಗೆ ಈ ಪಿತೃಪಕ್ಷ ಅನ್ನೋದೇನಿದೆ ಅಲ್ಲ, ನಮ್ಮ ಪಿತೃಗಳಿಗೆ ನಾವು ದರ್ಪಣ ಕೊಡ್ಬೇಕಂತೆ. ಅಂದ್ರೆ ನಮ್ಮ ಪಿತೃಗಳಿಗೆ ಅವತ್ತಿನ ದಿವಸ ಕರೆದು ಅವ್ರಿಗೆ ಅವ್ರ ಇಷ್ಟವಾದಂತ ಏನೋ ಒಂದು ಅಡಿಗೆ ಆಗ್ಲಿ, ಅಥವಾ ಅವ್ರು ತುಂಬಾ ಇಷ್ಟಪಟ್ಟು ಸೇವಿಸ್ತಿದ್ದಂತ ಒಂದು ಚಕ್ಲಿ ಆಗ್ಲಿ, ಕೋಟ್ಬಳೆ ಆಗ್ಲಿ, ಅಥವಾ ಅವ್ರ ಏನೋ ಒಂದು ಇಷ್ಟಪಟ್ಟು ತಿಂತಕ್ಕಂತ ಒಂದು ವಸ್ತುನ ಆಗ್ಲಿ, ಅವನ್ನೆಲ್ಲ ಅವ್ರ ಅಡಿಗೆಗಳನ್ನ ಮಾಡಿಟ್ಟು ನಮ್ಮ ಪಿತೃಗಳಿಗೆ ಒಂದು ಶಾಂತಿ ಕೊಡುವಂತ ಒಂದು ಅದ್ಭುತವಾದಂತ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಇದನ್ನ ಯಾವತ್ತಿಂದ ಯಾವತ್ತವರೆಗೂ ಮಾಡ್ಬೇಕು ಅಂತಂದ್ರೆ ನೋಡಿ, ಸೆಪ್ಟೆಂಬರ್ 18 ತಾರೀಕಿಂದ 15 ದಿನಗಳ ಕಾಲ. ಸೊ ಯಾವಾಗ್ಲಾದ್ರು ಈ ಪಿತೃಪಕ್ಷವನ್ನ ಆಚರಣೆಯನ್ನ ನೀವು ಮಾಡ್ಬೋದು. ಮೊದಲಿಗೆ ತಂದೆ ತಾಯಿ ಬದುಕಿದ್ದಾರೆ ಅಂತವ್ರು ಮಾಡೋಂಗಿಲ್ಲ, ಅಥವಾ ಅವರ ತಂದೆ ತಾಯಿ ಏನಾದ್ರು, ಅಥವಾ ನಿಮ್ಮ ತಾತ ಅಜ್ಜಿ ಏನಾದ್ರು ತೀರಿ ಹೋಗಿದ್ರೆ, ಅಥವಾ ನಿಮ್ಮ ಪೂರ್ವಜಕರು ಯಾರಾದ್ರು ಮಾಡ್ಕೊಂಡ್ಬಂದಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಮಾಡುವಂತ ಪದ್ಧತಿ ಇದ್ರೆ ಅದನ್ನ ನೀವು ಎಡೆ ಹಾಕಿ ಅದನ್ನ ಮಾಡ್ಬೋದು. ಬಟ್ ಯಾವ್ದಕ್ಕೆ ಅದನ್ನ ಮಾಡಬಾರ್ದು ಅಂತಂದ್ರೆ, ಎಸ್ಪೆಷಲಿ ನೋಡಿ, ನೀವೇನಾದ್ರು ಏನಾದ್ರು ಒಂದು ಹೊಸ ಏನಾದ್ರು ಸೆಲೆಬ್ರೇಷನ್ಸ್ ಮಾಡುವಂತಾಗ್ಲಿ, ಅಥವಾ ಹೊಸ ಮನೆಗೆ ಹೋಗುವಂತದ್ದಾಗ್ಲಿ, ಅಥವಾ ಈ ಪಿತೃಪಕ್ಷದ ಸಮಯದಲ್ಲಿ ಏನಾದ್ರು ಒಂದು ಬಟ್ಟೆ ಪರ್ಚೇಸ್ ಮಾಡೋದಾಗ್ಲಿ, ಅಥವಾ ನಿಮ್ಗೋಸ್ಕರ ಒಂದ್ ಏನಾದ್ರು ಕೊಂಡ್ಕೊಳ್ಳೋಂಥದ್ದಾಗ್ಲಿ, ಕಾರ್ ಆಗ್ಲಿ, ವಾಹನ ಆಗ್ಲಿ, ಒಡವೆ ಆಗ್ಲಿ, ಇವೆಲ್ಲವನ್ನು ಕೂಡ ಮಾಡಬಾರ್ದಾಗತ್ತೆ. ಸೊ ಈ ಟೈಮಲ್ಲಿ ಏನಾಗತ್ತೆ, ನಮ್ಮ ಪಿತೃಗಳು ಏನಿರ್ತಾರಲ್ಲ ಅಲ್ಲಲ್ಲೇ ಅಲಿತಾ ಇರ್ತಾರಂತೆ. ಸೊ ಅವ್ರಿಗೆ ಅವತ್ತಿನ ದಿವಸ ನಾವು ಇನ್ವೈಟ್ ಮಾಡಿ, ಅವತ್ತಿನ ದಿವಸ ನಾವು ಅವ್ರಿಗೆ ಒಂದು ಪೂಜೆನ ಅಥವಾ ಒಂದು ಊಟನ ಕೊಟ್ಟು ಅವರ ಸೇವನೆ ಮಾಡಿ ಹೋಗತಕ್ಕಂಥದ್ದು, ಅಥವಾ ಅವರು ಸಮಾಧಾನವಾಗಿದ್ರೆ ನಮ್ಮ ಪಿತೃಪಕ್ಷದಲ್ಲಿ ಈ ಕಾರ್ಯಕ್ರಮ ಮಾಡಿದಾಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಆಗ್ತದೆ, ಇಲ್ಲಾಂದ್ರೆ ಹಣಕಾಸಿನ ತೊಂದರೆ ಆಗ್ತದೆ, ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ, ಜೀವನದಲ್ಲಿ ಏಳಿಗೆ ಆಗಲ್ಲ. ಎಷ್ಟೋ ಒಂದು ಪೀಳಿಗೆಗಳ ಕಾಲ ಆ ಶಾಪ ಇದ್ದಾಗ ಏನಾಗುತ್ತೆ ಅಂದ್ರೆ, ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಕೈ ಹತ್ತಲ್ಲ ಬಾಯ ಹತ್ತಲ್ಲ. ತುಂಬಾ ಜನ ಇನ್ನೊಂದು ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿದಿನ ಆ ಪಿತೃಗಳಿಗೆ ಪ್ರತಿದಿನ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಊದ್ಗಡ್ಡಿ ಹಚ್ಚುವಂಥದ್ದು, ಅಥವಾ ಪ್ರತಿದಿನ ಅವ್ರಿಗೆ ಕಡ್ಡಿ ಬೆಳಗುವಂಥದ್ದು. ಸೊ ಈ ರೀತಿ ಮಾಡಿದಾಗ ಆ ಎನರ್ಜಿಗಳನ್ನ ನಾವು ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ. ಸೊ ಆ ಪರ್ಟಿಕ್ಯುಲರ್ ದಿನಾನೇ ಯಾಕೆ ಆಚರಣೆ ಮಾಡ್ಬೇಕು, ಈ ಪಿತೃಪಕ್ಷದ ಸಮಯದಲ್ಲಿ ಯಾಕೆ ಮಾಡ್ಬೇಕು ಅಂತಂದ್ರೆ, ನೋಡಿ, ಈ ಸಮಯದಲ್ಲಿ ಮಾಡಿದಾಗ ಅವ್ರಿಗೆ ಅದೊಂದು ಏನು ಆ ಎನರ್ಜಿಸ್ ಇರುತ್ತೆ, ಅವೆಲ್ಲವೂ ಕೂಡ ಒಂದು ಶಾಂತ ರೀತಿಯಲ್ಲಿ ಒಂದು ಸಮಾಧಾನ ಆಗುವಂತ ಒಂದು ಸಮಯ. ಸೊ ಹಾಗಾಗಿ ಈ ಸಮಯದಲ್ಲೇ ನಾವು ಪೂಜೆ ಮಾಡ್ಬೇಕು, ಈ ಸಮಯದಲ್ಲೇ ಅವ್ರಿಗೆ ನಾವು ಏನ್ ಪಿತೃದರ್ಪಣ ತಲುಪಿಸ್ಬೇಕೋ ಅದನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು ಅಂದ್ರೆ, ಪಿತೃಗಳ ಫೋಟೋಗಳನ್ನ ಯಾವತ್ತೂ ಅಷ್ಟೇ ದಕ್ಷಿಣದ ಗೋಡೆಗೆ ಹಾಕ್ಬೇಕು. ತುಂಬಾ ಜನ ಪೂರ್ವದ ಗೋಡೆಗೆ ಹಾಕಿರ್ತೀರಾ, ಅಥವಾ ಪ್ರತಿದಿನ ಅದನ್ನ ಪೂಜೆ ಮಾಡುವಂತದ್ ಮಾಡ್ತಿರ್ತೀರ, ಇದೆಲ್ಲ ಮಾಡ್ಬೇಡಿ. ದಕ್ಷಿಣದ ಗೋಡೆಗೆ ಹಾಕಿ ಆ ಪ್ರತಿಯೊಂದು ಯಾವ ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ನೀವು ಎಡೆ ಹಾಕಿ ಸಮಯದಲ್ಲಿ ಒಂದು ಪೂಜೆ ಮಾಡುವಂತದನ್ನ ಮಾಡ್ತಾ ಬನ್ನಿ. ಮತ್ತೆ ಈ ಪಿತೃಪಕ್ಷದಲ್ಲಿ ಏನ್ ಮಾಡ್ಲೇಬೇಕು ಅನ್ನೋದಿದೆ ಅದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಪಿತೃಪಕ್ಷದಲ್ಲಿ ನೋಡಿ, ನಾವು ಯೂಶಲಿ ಪಿತೃಪಕ್ಷದ ಪೂಜೆ ಮಾಡೋರ್ಗೆ ಬ್ರಾಹ್ಮಣರಿಗೆ ಎಸ್ಪೆಷಲಿ ಒಂದು ಕೊಡೆ ದಾನ ಮಾಡುವಂಥದ್ದು, ಅಥವಾ ಒಂದ್ ಜೊತೆ ಚಪ್ಪಲಿ ದಾನ ಮಾಡುವಂಥದ್ದು, ಅಥವಾ ಬಟ್ಟೆ ದಾನ ಮಾಡುವಂಥದ್ದು ನೋಡಿರ್ತೀರ. ಬಟ್ ನಾನೇನ್ ಹೇಳ್ತೀನಿ, ನೀವು ಅವ್ರಿಗೆ ನೀವು ಪುರೋಹಿತರನ್ನ ಕರೆಸಿ ಮಾಡೋಂಗಿದ್ರೆ ಇವೆಲ್ಲ ಮಾಡ್ಬೋದು, ಅಥವಾ ನೀವ ಯಾರಿಗೆ ಬಟ್ಟೆ ಇರಲ್ವೋ, ಒಂದು ತುಂಬಾ ಜನ ಬಟ್ಟೆನೆ ಇಲ್ದಿರಾ ಬರೀ ಮೈಯಲ್ಲಿ ತಿರ್ತಾ ಇರೋ ಅಂತ ಜನನು ಇರ್ತಾರೆ, ಅವ್ರನ್ನ ನೋಡಿ ಅವ್ರಿಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೊಂದ್ ಜೊತೆ ಬಟ್ಟೆ ದಾನ ಮಾಡಿ ಈ ಸಮಯದಲ್ಲಿ ಬಹಳ ಒಳ್ಳೇದಾಗುತ್ತೆ. ಅಥವಾ ಯಾರಿಗೆ ಮಳೆಯಲ್ಲಿ ನೆನೀತಾ ಇರ್ತಾರೋ, ಅಥವಾ ಮಳೆಯಲ್ಲಿ ಏನಾದ್ರು ಅವ್ರಿಗೆ ಕೊಡೆ ಕೂಡ ತಗೊಳಕ್ ಶಕ್ತಿ ಇರಲ್ವೋ ಅಂತವ್ರಿಗೆ ಒಂದು ಛತ್ರಿ ದಾನ ಮಾಡಿ, ಅದು ಕೂಡ ನಿಮ್ಗೆ ಬಹಳಷ್ಟು ಒಂದ್ ಒಳ್ಳೆ ಪ್ರತಿಫಲ ಕೊಡುತ್ತೆ. ಅಥವಾ ಬರಿಕಾಲಲ್ಲಿ ತುಂಬಾ ಜನ ನಡೀತಾ ಇರ್ತಾರೆ, ಅದರಲ್ಲೂ ಕೂಡ ವಯಸ್ಸಾಗಿರೋಂಥವ್ರು ಬರಿಕಾಲಲ್ಲಿ ಯಾರಾದ್ರು ನಡೆಯೋರು ಏನಾದ್ರು ಸಿಕ್ ಕಾಣಿಸ್ಕೊಂಡ್ರೆ ಅವ್ರಿಗೊಂದ್ ಜೊತೆ ಚಪ್ಪಲಿ ದಾನ ಮಾಡಿ. ಸೊ ಈ ರೀತಿ ಎಲ್ಲ ಮಾಡಿದಾಗ ಆ ಪಿತೃಗಳಿಗೂ ಕೂಡ ಒಂದು ಶಾಂತಿ ಆಗತ್ತೆ, ಆ ಹಿರಿ ಜೀವಿಗಳು ಕೂಡ ಒಂದ್ ರೀತಿ ಒಂದು ಶಾಂತತೆಯನ್ನ ಪಡ್ಕೊಳ್ತಾರೆ. ಸೊ ಎಲ್ಲಾ ಇರೋರ್ಗೆ ನೀವು ದಾನ ಮಾಡೋದಕ್ಕಿನ್ನೂ ಯಾರ ಹತ್ರ ಇಲ್ಲ ಅಂತವ್ರಿಗೆ ನೀವು ಹುಡುಕಿ ದಾನ ಮಾಡೋದ್ರಿಂದ ನಿಮ್ಗೆ ಅದ್ಭುತವಾಗಿ ಈ ಪಿತೃದ ಏನು ದೋಷಗಳಿರುತ್ತೆ ಅದೆಲ್ಲ ತುಂಬಾನೇ ಸುಲಭ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ತೀರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.